ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಾನು ಇಂದು ನಿಮಗೆ ಹೇಳ್ತಿರೋ ವಿಷಯ ಆಧುನಿಕ ಕೃಷಿಯ ಭಾಗವಾದ ಚಿಯಾ ಬೆಳೆಯ ಕುರಿತು ಆಧುನಿಕ ಕೃಷಿ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಥವಾ ರಾ ಮೆಟೀರಿಯಲ್ ಸಪ್ಲೈ ಮಾಡೋದ್ರ ಮೂಲಕ ಮಾಡುವಂತ ಬೆಳೆ ಹಾಗೆ ಅತ್ಯಧಿಕ ಲಾಭ ಕೊಡೋ ಅಂತ ಬೆಳೆನ ಬೆಳೆಯೋದನ್ನ ಅತ್ಯಧಿಕ ಲಾಭ ಕೊಡೋ ಬೆಳೆನ ಬೆಳೆದು ರಾ ಮೆಟೀರಿಯಲ್ನ ಸಪ್ಲೈ ಮಾಡೋದಕ್ಕೆ ಆಧುನಿಕ ಕೃಷಿ ಅಂತ ಹೇಳ್ತೀವಿ ಈ ಆಧುನಿಕ ಕೃಷಿಯ ಭಾಗವಾದ ಚಿಯಾ ಬೆಳೆ ಕುಂತು ಇವತ್ತು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಚಿಯಾ ಬೀಜದ ವೈಶಿಷ್ಟ್ಯತೆ ಗುಣಲಕ್ಷಣ ಕೃಷಿ ಮಾಡೋ ಬಗ್ಗೆ ಮಾತ್ರವಲ್ಲದೆ ಬೀಜಗಳಿಗಾಗಿ ಯಾರನ್ನ ಸಂಪರ್ಕಿಸಬಹುದು ಹಾಗೆ ನೀವೇ ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು ಅಷ್ಟೇ ಅಲ್ಲದೆ ಮಾರ್ಕೆಟಿಂಗ್ ಆಗುತ್ತೋ ಇಲ್ವೋ ಅನ್ನೋದು ಹೇಗೆ ಟೆಸ್ಟ್ ಮಾಡೋದು ಇವೆಲ್ಲ ವಿಷಯನ ಹೊತ್ತು ತಂದಿದ್ದೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಮೊದಲು ಪೂರ್ತಿ ವಿಡಿಯೋ ನೋಡಿ ನಂತರ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಸಹ ಒತ್ತಿ ಇದಕ್ಕೆ ಯಾವುದೇ ರೀತಿಯ ಹಣ ನಿಮ್ಮಿಂದ ಕಟ್ ಆಗೋದಿಲ್ಲ ಚಿಯಾ ಒಂದು ವಿದೇಶಿ ಬೆಳೆ ಮೆಕ್ಸಿಕೋ ದೇಶದಿಂದ ಬಂದಂತಹ ಒಂದು ಬೆಳೆ ಇದು ಸಿರಿಧಾನ್ಯದ ಗುಂಪಿಗೆ ಸೇರಿದೆ ಇದರಲ್ಲಿ ಸರಿಸುಮಾರು ಎಂಟುನೂರು ಬಗೆಯ ವಿವಿಧ ತಳಿಗಳನ್ನು ನಾವು ಕಾಣಬಹುದಾಗಿದೆ ವಿದೇಶಗಳಲ್ಲಿ ಇದು ಬಹಳ ಬೇಡಿಕೆಯನ್ನ ಹೊಂದಿದ್ದು ಇತ್ತೀಚೆಗೆ ಭಾರತದಲ್ಲೂ ಇದರ ಪ್ರಚಾರ ಜಾಸ್ತಿ ಆಗ್ತಿದೆ ಇದು ಕೃಷಿಕರ ಪಾಲಿಗೆ ವರದಾನದ ಬೆಳೆಗೆ ಪ್ರಸ್ತುತ ಇದರಲ್ಲಿ ನೂರ ಎಂಬತ್ತು ವೆರೈಟಿಗಳನ್ನು ನಾವು ಕಾಣಬಹುದಾಗಿದೆ ಬಹಳ ಪ್ರಾಚೀನ ಕಾಲದಿಂದಲೂ ಇದನ್ನ ಬಳಸ್ತಾ ಇದ್ದರು ಅನ್ನೋದು ರಿಸರ್ಚ್ನ ಮೂಲಕ ಕಂಡುಬಂದಿದೆ ಬಂದಿದೆ ದಿನದಲ್ಲಿ ಎರಡು ಚಮಚೆ ಪುಡಿ ಅಥವಾ ನೆನೆಸಿದ ರೂಪದಲ್ಲಿ ತಿನ್ನೋದ್ರಿಂದಲೇ ಇಡೀ ದಿನದ ಆಯಾಸ ನಿವಾರಣೆ ಮಾಡೋದು ಮಾತ್ರ ಅಲ್ಲದೆ ಇಡೀ ದಿನಕ್ಕೆ ಬೇಕಾದ ನಾರ್ನ ಅಂಶ ಸುಮಾರು ನಲ್ವತ್ತು ಪರ್ಸೆಂಟ್ ಅಂಶ ಇದೊಂದರಿಂದಲೇ ಸಿಗುತ್ತದೆ ಅಷ್ಟೇ ಅಲ್ಲದೆ ಇದು ಇಷ್ಟು ಜನಪ್ರಿಯತೆ ಪಡೆಯಲು ಮೊದಲ ಕಾರಣ ಇದರಲ್ಲಿರೋ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಹಾಗೂ ಒಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ ಈ ಅಂಶ ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ ಈ ಒಮೆಗಾ ತ್ರೀ ಫ್ಯಾಟಿ ಅಂಶವು ದೇಹ ಹಾಗೂ ಮೆದುಳಿನ ಎರಡರ ಪೋಷಣೆಗೆ ಸಹಾಯ ಮಾಡುತ್ತೆ ಆದ್ರಿಂದ ಈಗ ಪ್ರಸ್ತುತ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಪಡೀತಾ ಇದೆ ಇದು ಸುಳ್ಳು ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ನೋಡಿ ಇಲ್ಲಿ ಬೇಕಾದ್ರೆ ಬೈ ಚಿಯಾಸಿಡ್ ಅಂತ ಟೈಪ್ ಮಾಡಿ ನೋಡಿ ಒಂದು ಲೀಸ್ಟ್ ಬರುತ್ತೆ ಅದರಲ್ಲಿ ನೀವೇ ನೋಡಿ ನೂರು ಗ್ರಾಮ್ಗೆ ಎಷ್ಟು ಬೆಲೆ ಈಗ ಇದೆ ಅಂತ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ಅರ್ಧ ವಿಡಿಯೋ ನೋಡಿ ಗುಡ್ ಬೈ ಹೇಳಿರೋರಿಗೆ ನಾವು ಪೂರ್ತಿ ನೋಡ್ತಿರೋ ನಿಮಗೆ ಕೊಡ್ತಿರೋ ನಿಜವಾದ ಶಾಕ್ ಅಂದರೆ ಕೇವಲ ನೂರು ಕೆ ಜಿ ಬೀಜದಿಂದಲೇ ಒಂದೂವರೆ ಲಕ್ಷನೂ ಸಹ ಸಂಪಾದನೆ ಮಾಡ್ಬೋದು ಅದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆ ಇಪ್ಪತ್ತ್ಮೂರರಿಂದ ಸುಮಾರು ಇಪ್ಪತ್ತಾರು ಸಾವಿರದವರೆಗೆ ಹೇಗೆ ಮಾರಾಟ ಮಾಡ್ಬೋದು ಬೀಜಗಳ ಎಲ್ಲಿ ತಗೊಳ್ಬೋದು ಇದೆಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚಿತವಾಗಿ ಇದರ ಕೃಷಿಯ ಬಗ್ಗೆ ಮೊದಲು ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ತಿಳಿಸೋಣ ಸಾವಯವ ಕೃಷಿ ವಾಣಿಜ್ಯ ಕೃಷಿ ಈಗೆಲ್ಲ ಕೇಳಿದ್ದೀವಿ ಆದರೆ ಈಗ ನಾವು ಆಧುನಿಕ ಕೃಷಿ ಅಂತ ಹೆಜ್ಜೆ ಇಡೋದು ತುಂಬ ಉತ್ತಮ ಆಧುನಿಕ ಕೃಷಿ ಅಂದರೆ ಏನಪ್ಪ ಅಂತಂದರೆ ಜಾಸ್ತಿ ಹಣ ಬರುವಂತಹ ಬೆಳೆನ ಬೆಳೆದು ಅದನ್ನು ಕಂಪ್ನಿಗಳಿಗೆ ಅಥವಾ ಟ್ರೇಡರ್ಸ್ಗೆ ನೇರವಾಗಿ ನಾವು ಅವರಿಗೆ ರಾ ಮೆಟೀರಿಯಲ್ನ ಸಪ್ಲೈ ಮಾಡೋದ್ರ ಮೂಲಕ ಹಣ ಸಂಪಾದನೆ ಮಾಡೋದಕ್ಕೆ ಆಧುನಿಕ ಕೃಷಿ ಅಂತ ಹೇಳ್ತಾರೆ ಇದಕ್ಕೆ ನಾವು ಮಾರುಕಟ್ಟೆಗೆ ಹೋಗೋ ಅವಶ್ಯಕತೆ ಇಲ್ಲ ಮಾರಾಟ ಮಾಡೋದಕ್ಕೆ ನೇರವಾಗಿ ಕಂಪ್ನಿಗಳಿಗೆ ಟೈಅಪ್ ಮಾಡಿಕೊಂಡು ಆ ಬೆಳೆನ ಮಾರಾಟ ಮಾಡ್ಬಿಡಬಹುದು ಅದಕ್ಕೆ ಆಧುನಿಕ ಕೃಷಿ ಅಂತ ಹೇಳ್ತಾರೆ ಈ ಡೈರೆಕ್ಟ್ ಆಗಿ ಕೊಡೋದು ಹೇಗಪ್ಪ ಅಂದ್ರೆ ಮೊದಲೇ ನಿಮಗೆ ಅಗ್ರಿಮೆಂಟ್ ಮಾಡಿಕೊಂಡು ಅವರು ನಿಮ್ಮ ಬೆಳೆನ ಸ್ವೀಕರಿಸ್ತಾರೆ ಅದಕ್ಕೆ ಇದು ಆಧುನಿಕ ಕೃಷಿ ಅಂತ ಹೇಳೋದು ಆ ಕೃಷಿಲಿ ಒಂದು ಬೆಳೆ ಈ ಚಿಯಾ ಬೆಳೆ ಹಾಗೆ ಲಾಭ ಹೆಚ್ಚು ಸಿಗೋದು ಆಧುನಿಕ ಕೃಷಿಯ ಮತ್ತೊಂದು ಲಕ್ಷಣ ಈ ಚಿಯಾ ಬೀಜದಲ್ಲಿ ಕಪ್ಪು ಬಿಳಿ ಕಂದು ಬಣ್ಣದ ಬೀಜಗಳನ್ನು ನಾವು ನೋಡಬಹುದಾಗಿದೆ ಪರ್ಪಲ್ ಅಂದ್ರೆ ನೇರಳೆ ಬಣ್ಣದ ಹೂ ಬರುವ ಈ ಗಿಡದಲ್ಲಿ ಕಪ್ಪು ಚಿಯಾ ಬೀಜ ಬರುತ್ತೆ ಹಾಗೆ ಬಿಳಿ ಬಣ್ಣದ ಹೂ ಬಿಡುವ ಈ ಬೀಜದಲ್ಲಿ ಬಿಳಿ ಬಣದ ಚಿಯಾ ಸೀಡ್ ನಮಗೆ ಸಿಗುತ್ತೆ ಇದರ ಕೃಷಿಗೆ ಎಕರೆಗೆ ಸರಿ ಸುಮಾರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ತಗುಲತ್ತೆ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಒಮೆಗಾ ತ್ರೀಯಾಸಿಡ್ ಇದೆ ಚಿಯಾ ಒಂದು ಅಂತಾರಾಷ್ಟ್ರೀಯ ವಿದೇಶಿ ಸಿರಿಧಾನ್ಯ ಬೆಳೆ ಇದು ಸಹ ಸಿರಿಧಾನ್ಯ ಬೆಳೆಯ ಕ್ಯಾಟಗರಿಗೆ ಸೇರುತ್ತೆ ಈ ಬೆಳೆಯನ್ನ ಕಡಿಮೆ ನೀರಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಹಾಗೂ ಕಡಿಮೆ ಪೋಷಕಾಂಶವುಳ್ಳ ಭರದ ಜಮೀನಿನಲ್ಲೂ ಸಹ ಬಹಳ ಉತ್ಕೃಷ್ಟವಾಗಿ ಬೆಳೆಯಬಹುದಾಗಿದೆ ಇದ್ರ ಬೆಳೆಯ ವೈಶಿಷ್ಟ್ಯವೆಂದರೆ ಚಿಯಾ ಬೆಳೆಯನ್ನು ಯಾವುದೇ ಕಾಡು ಹಾಗೂ ನಾಡು ಪ್ರಾಣಿಗಳಾಗಲಿ ತಿನ್ನೋದಿಲ್ಲ ಕಾಡು ಹಾಗೂ ನಾಡು ಪ್ರಾಣಿಗಳು ತಿನ್ನಲ್ಲ ಬರೀ ನಾವು ಬೀಜನ ಕೊಟ್ಟು ಮಿಕ್ಕಿದ್ದ ಕಾಂಡ ಎಲ್ಲಾನು ಬಿಡಬೇಕಾ ಭೂಮಿಗೆ ಹಾಕಿ ಮಣ್ಣಿಗೆ ಸೇರಿಸ್ಬೇಕಾ ಅಂತ ನೀವು ಯೋಚಿಸ್ಬೋದು ಇಲ್ಲ ವೀಕ್ಷಕರೇ ಇದನ್ನು ನೀವು ಅದು ತಪ್ಪು ವೀಕ್ಷಕರೇ ಇದರ ಕಾಳು ಒಂದೇ ಅಲ್ಲ ಇದರ ಬೇರು ಮತ್ತು ಕಾಂಡ ಸಹ ಔಷಧಿಯುಕ್ತವಾಗಿದ್ದು ಇದನ್ನು ಔಷಧಿ ತಯಾರಿಸೋ ಕಂಪನಿಗಳು ನಿಮ್ಮಿಂದ ಖರೀದಿ ಮಾಡ್ತವೆ ಆದ್ದರಿಂದ ನೀವು ಬರೀ ಕೇವಲ ಬೀಜ ಒಂದೇ ಅಲ್ಲ ಇಡೀ ಗಿಡದಿಂದ ಆದಾಯ ಪಡಿಬಹುದಾಗಿದೆ ಇದನ್ನು ಮೆಕ್ಸಿಕನ್ ಚಿಯಾ ಅಂತಲೂ ಕರೀತಾರೆ ಕಾರಣ ಈ ಬೆಳೆನ ಮೆಕ್ಸಿಕೋಯಿಂದ ಇಂಡಿಯಾಗೆ ತರಲಾಗಿದೆ ಮೊದಲಿಗೆ ಭೂಮಿಯನ್ನು ಟ್ರ್ಯಾಕ್ಟರ್ನಿಂದ ಈ ರೀತಿ ಹಲ್ಲಿನ ಪ್ಲೋದಲ್ಲಿ ಭೂಮಿನ ಉಳುಮೆ ಮಾಡಬೇಕು ತದನಂತರ ದೇಸಿ ಉಳುಮೆನ ಎರಡು ಮೂರು ಬಾರಿ ಕೈಗೊಳ್ಳಿ ಅದಾದ್ಮೇಲೆ ಹಲಗೆ ಸಮತಟ್ ಮಾಡಿ ಮತ್ತೊಂದು ವಿಷಯ ಅಂದ್ರೆ ಐದರಿಂದ ಟನ್ ಸಗಣಿ ಗೊಬ್ಬರ ಅಥವಾ ಎರೆ ಗೊಬ್ಬರ ಉಳುಮೆ ಮಾಡೋದಕ್ಕಿಂತ ಮೊದಲೇ ಚೆಲ್ಲಿ ಮಣ್ಣಿಗೆ ಮಿಶ್ರಣ ಮಾಡೋ ರೀತಿ ಉಳುಮೆ ಮಾಡಿದ್ರೆ ಇನ್ನಷ್ಟು ಉತ್ತಮವಾಗಿ ಬೆಳೆ ಬರುತ್ತೆ ತದನಂತರ ಹಲಗೆ ಮೂಲಕ ಮಣ್ಣನ್ನ ಸಮತಟ್ ಮಾಡಿ ಬೀಜ ಚೆಲ್ಲಬೇಕು ನೀವೇನಾದ್ರೂ ಬೀಜನ ಎಚ್ಚೋದ್ರ ಮೂಲಕ ಚೆಲ್ಲೋದಾದ್ರೆ ಈ ಬೀಜ ಸಣ್ಣಗಿರೋದ್ರಿಂದ ಈ ಬೀಜಕ್ಕೆ ಮರಳು ಅಥವಾ ನುರ್ಜುಗಳನ್ನ ಮಿಕ್ಸ್ ಮಾಡಿ ಚೆಲ್ಲೋದು ಉತ್ತಮ ಕಾರಣ ಈ ಬೀಜ ತುಂಬ ಸಣ್ಣಗಿರ್ತವೆ ಹಾಗೆ ನೀವೇನಾದರೂ ಸಸಿಯನ್ನು ಸಸಿ ಮಡಿಯಲ್ಲಿ ತಯಾರಿಸಿ ಬಿತ್ತೋದಾದರೆ ಮೂರರಿಂದ ನಾಲ್ಕು ವಾರದ ಗಿಡವನ್ನು ಕಿತ್ತು ನಾಟಿ ಮಾಡಬಹುದು ಗಿಡವನ್ನು ನಾಟಿ ಮಾಡಲು ಸಂಜೆ ಸಮಯ ಸೂಕ್ತ ಅಂತ ಹೇಳ್ತಾರೆ ಪ್ರತಿ ಗಿಡದ ಸಾಲಿನ ಅಂತರ ನಲವತ್ತರಿಂದ ನಲವತ್ತೈದು ಸೆಂಟಿಮೀಟರ್ ಅಂತರ ಹಾಗೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ಸಸಿ ನಾಟಿ ಮಾಡೋದರಿಂದ ಗಿಡವು ದಟ್ಟವಾಗಿ ಬೆಳೆಯಲು ಸಹಾಯ ಆಗುತ್ತೆ ಹಾಗೆ ಇದು ಎಲ್ಲ ರೀತಿಯ ಮಣ್ಣಿನಲ್ಲೂ ಬೆಳೆಯಬಹುದಾಗಿದೆ ವಿಶೇಷವಾಗಿ ಹೇಳೋದಾದರೆ ಯಾವ ಕಾಡು ಪ್ರಾಣಿಗಳ ದಾಳಿಗೂ ತುತ್ತಾಗದ ಇದು ಕಾಡಂಚಿನ ಜನರ ಸಮಸ್ಯೆಗೆ ವರದಾನವಾದ ಬೆಳೆಯಂತೂ ಹೌದು ಗಿಡನ ಕೈಯಿಂದ ನೆಡೋದಾದರೆ ಮೂರು ನಾಲ್ಕು ವಾರದ ಗಿಡನ ನೆಡೋ ಮೊದಲು ಮಣ್ಣನ್ನು ನೆನೆಯೋ ರೀತಿ ನೀರನ್ನು ಹಾಯಿಸಬೇಕು ನೀರನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಸ್ಪ್ರಿಂಕ್ಲರ್ ಇದ್ದರೆ ಸ್ಪ್ರಿಂಕ್ಲರ್ ಮಾಡೋದು ತುಂಬ ಉತ್ತಮ ಹನಿ ನೀರಾವರಿ ಮೂಲಕನೂ ಬೆಳೆನ ಬೆಳಿಬಹುದಾಗಿದೆ ಯಾವುದೇ ಕಾರಣಕ್ಕೂ ನೀರು ಮಾತ್ರ ನಿಲ್ಲಿಸಬೇಡಿ ನೀರು ನಿಲ್ಲಿಸಿದ್ರೆ ಬೆಳಗ್ಗೆ ಕಳೆಯೋದ್ರಲ್ಲಿ ಗಿಡ ಸತ್ತು ಹೋಗುತ್ತೆ ಅದಕ್ಕಾಗಿ ಇದನ್ನು ಮಳೆಗಾಲದಲ್ಲಿ ಹಾಗೂ ಸದಾ ಮಳೆ ಬೀಳೋ ಕಡೆ ಬೆಳೆಯಲು ಅಸಾಧ್ಯ ಅಂತ ಹೇಳ್ತಾರೆ ಮಳೆ ಆಶ್ರಿತರಿಗಂತೂ ತುಂಬ ಸೂಕ್ತವಾದ ಬೆಳೆ ನೀರು ಅತಿ ಕಡಿಮೆ ಬೇಕಾಗಿರೋದ್ರಿಂದ ಈ ಬೆಳೆಗೆ ಒಮ್ಮೆ ಮಳೆ ಬಂದಾಗ ಚೆಲ್ಲಿದ್ರೆ ಇನ್ನೊಮ್ಮೆ ಮಳೆ ಬಂದರೂ ಬೆಳೆ ಬೆಳೆದು ಬಿಡುತ್ತೆ ನೀರು ಇರೋರು ಮಣ್ಣಿನ ತೇವಾಂಶ ನೋಡಿ ವಾರಕ್ಕೊಮ್ಮೆ ಅಥವಾ ಹತ್ತು ದಿನಕ್ಕೊಮ್ಮೆ ನೋಡಿ ನೀರು ಕೊಡಿ ಆದರೆ ಯಾವುದೇ ಕಾರಣಕ್ಕೂ ನೀರನ್ನು ನಿಲ್ಲಿಸಬೇಡಿ ಅಷ್ಟೇ ಅಲ್ಲದೆ ದಿನ ನೀರನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಸುಮಾರು ತೊಂಬತ್ತರಿಂದ ನೂರು ಇಪ್ಪತ್ತು ದಿನದ ಒಳಗೆ ಫಸಲು ಕೈಗೆ ಬರುತ್ತೆ ಈ ಬೆಳೆ ಒಂದೊಂದು ಜಾಗದ ಹವಾಮಾನದ ಮೇಲೆ ಹಿಂದುಮುಂದು ಆಗುತ್ತೆ ಹಾಗೆ ಆ ಬೆಳೆಯಲ್ಲಿ ಬರೋ ಈ ದಂಡಿದೆಯಲ್ಲ ಅದು ಸಹ ಹವಾಮಾನದ ಮೇಲೆ ಡಿಪೆಂಡ್ ಆಗಿದೆ ಕೆಲವೆಡೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಎತ್ತರದ ದಿಂಡು ಬರುತ್ತೆ ಕೆಲವು ಕಡೆ ಸಣ್ಣದಾಗಿರುತ್ತೆ ಆಯಾ ಪ್ರದೇಶಕ್ಕೆ ಹವಾಮಾನಕ್ಕೆ ತಕ್ಕಂತೆ ಈ ದಿಂಡುಗಳು ಸಿಗುತ್ತೆ ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಇದನ್ನೇನಾದರೂ ದಿನ ಏನಾದರೂ ಬಿತ್ತಿದರೆ ನಿಮ್ಮ ಕೈಗೆ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಕೈಗೆ ಫಸಲು ಬರುತ್ತೆ ಅದು ಸೂಕ್ತವಾದ ಕಾಲ ಫಸಲೇನಾದರೂ ಮಳೆಗಾಲದಲ್ಲಿ ಬಂದರೆ ಗಿಡ ಸಂಪೂರ್ಣ ನಾಶ ಆಗ್ಬಿಡತ್ತೆ ಅದಕ್ಕೋಸ್ಕರ ಜನವರಿ ಫೆಬ್ರವರಿ ಟೈಮಲ್ಲೇ ಕೈಗೆ ಫಸಲು ಬರೋ ರೀತಿ ಬಿತ್ತಬೇಕು ಅದಕ್ಕಾಗಿ ಇದನ್ನು ಅಕ್ಟೋಬರ್ ನವೆಂಬರಲ್ಲೇ ಬಿತ್ತಲು ಹೇಳ್ತಾ ಇರೋದು ರಬಿ ಸೀಸನ್ನೇ ಇದಕ್ಕೆ ಸೂಕ್ತವಾದ ಸಮಯ ಬೇರೆ ಸಮಯದಲ್ಲಿ ಬಿತ್ತೋದಾದರೆ ಸದಾ ಮಳೆ ಬೀಳೋ ಪ್ರದೇಶದಲ್ಲಿ ಹೊರತುಪಡಿಸಿ ಬಿತ್ತಬಹುದು ಈ ಬೆಳೆ ಚಳಿಪ್ರಿಯ ಅಂತಲೂ ಹೇಳ್ಬೋದು ಈ ಚಿಯಾ ಬೆಳೆಗೆ ಕನಿಷ್ಠ ಹವಾಮಾನ ಎಂಟರಿಂದ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಗರಿಷ್ಠ ಇಪ್ಪತ್ತೈದರಿಂದ ಇಪ್ಪತ್ತೇಳು ಡಿಗ್ರಿ ತಾಪಮಾನ ಸೂಕ್ತ ಅತಿ ಹೆಚ್ಚು ಬಿಸಿಲು ಸಹ ಸಹಿಸೋಲ್ಲ ಹಾಗೆ ಅತಿ ಹೆಚ್ಚು ತಂಪನ್ನು ಸಹ ಸಹಿಸೋದಿಲ್ಲ ಇದು ನೆನಪಿನಲ್ಲಿ ಇಡಬೇಕಾದ ಪ್ರಮುಖ ಅಂಶ ಮಳೆಗಾಲದಲ್ಲಿ ಏನಾದರೂ ಇದನ್ನು ಬೆಳೆಯೋದಕ್ಕೆ ಹೋದರೆ ಹೂ ಬಂದಾಗ ಫಂಗಸ್ ಬರುತ್ತೆ ಅದಕ್ಕೋಸ್ಕರ ಇದರ ಸೂಕ್ತ ಕಾಲ ಅಕ್ಟೋಬರ್ ನವೆಂಬರ್ ಅಂತ ಹೇಳ್ತೀವಿ ಔಷಧಿಯುಕ್ತ ಗಿಡ ಆದ್ದರಿಂದ ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕವಾಗಲಿ ಅಥವಾ ಜೈವಿಕ ಕೀಟನಾಶಕ ಆಗಲಿ ಹೂ ಬಂದ ನಂತರ ಬಳಸಲೇಬಾರ್ದು ಹಾಗೇನಾದರೂ ನೀವು ಬಳಸಿ ತಯಾರಿಕೆ ಮಾಡೋರಿಗೆ ಅಥವಾ ಒಪ್ಪಂದ ಕೃಷಿ ಮಾಡಿಕೊಂಡು ಅವರಿಗೆ ನೀವು ರಾ ಮೆಟೀರಿಯಲ್ ಸಪ್ಲೈ ಮಾಡೋಕ್ಕೆ ಹೋದಾಗ ಅಲ್ಲಿ ಪರೀಕ್ಷೆಗೆ ಒಳಪಟ್ಟಾಗ ರಾಸಾಯನಿಕ ಬಳಕೆ ಗೊತ್ತಾಗುತ್ತೆ ಆಗ ನೀವು ಬೆಳೆದಿರೋ ಎಲ್ಲ ಬೀಜವೂ ರಿಜೆಕ್ಟ್ ಆಗೋಗುತ್ತೆ ಕಂಪ್ನಿಗಳಿಗೆ ಡೈರೆಕ್ಟ್ ಸೇಲ್ ಮಾಡೋದು ತುಂಬ ಒಳ್ಳೆ ರೇಟ್ ಸಿಗುತ್ತೆ ಆದರೆ ಮಾರ್ಕೆಟ್ಟು ಬೆಳೀತಾ ಇರೋ ರೈತರನ್ನ ಹೋಗಿ ಭೇಟಿ ಮಾಡಿ ಇನ್ನಷ್ಟು ಡೀಟೇಲ್ ಪಡಿಬೇಕು ಅದ್ರ ಬಗ್ಗೆ ಮಾಹಿತಿನ ಮುಂದೆ ನೀಡ್ತಾ ಹೋಗ್ತೀವಿ ಟ್ರೇಡರ್ಸ್ಗೆ ಹೋಲಿಸ್ದಲ್ಲಿ ಕಂಪ್ನಿಗಳಿಗೆ ಕೊಟ್ಟರೆ ತುಂಬ ಜಾಸ್ತಿ ಹಣ ಬರುತ್ತೆ ಪ್ರತಿ ಗೆ ಸುಮಾರು ನಾಲ್ಕು ಕೆ ಜಿ ಬೀಜ ಬೇಕಾಗುತ್ತೆ ಈ ಬೀಜ ಎಲ್ಲಿ ದೊರೆಯುತ್ತದೆ ಎಂದು ತಿಳಿಯುವ ಮುನ್ನ ಮುಂದೆ ಇನ್ನಷ್ಟು ಲಾಭದಾಯಕ ಕೃಷಿಯ ಬಗ್ಗೆ ತಿಳಿಯಲು ಮರೆಯದೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಸಹ ಒತ್ತಿ ಈಗ ನಿಮ್ಮಲ್ಲಿ ಬೀಜ ಎಲ್ಲಿ ದೊರೆಯುತ್ತೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಸಹಜ ಕೂಡ ಅದಕ್ಕೆ ಲಾಭ ಅಧಿಕ ಲಾಭ ಕಡಿಮೆ ಖರ್ಚು ಅಂದಾಗ ಯಾರಿಗೆ ತಾನೇ ಇಷ್ಟ ಆಗದು ನೀವೇ ಹೇಳಿ ನಮ್ಮ ಕರ್ನಾಟಕದಲ್ಲಿ ನಾಲ್ಕರಿಂದ ಐದು ವರ್ಷಗಳ ಹಿಂದೆಯೇ ಸುಮಾರು ಕಡೆಗಳಲ್ಲಿ ಪ್ರಚಾರಗೊಂಡು ಸಾಕಷ್ಟು ಜನ ಬೆಳೀತಾ ಇದ್ದಾರೆ ಮಾಹಿತಿ ತಲುಪದ ಕೆಲವರಿಗೆ ಈಗ ತಲುಪ್ತಾ ಇದೆ ನಮ್ಮ ಮೈಸೂರಿನ ಸಿ ಎಫ್ ಟಿ ಆರ್ ಐ ಸಂಸ್ಥೆ ಅಂದರೆ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಕುರುಬೂರು ಶಾಂತಕುಮಾರ್ ಹಾಗೂ ಟಿವಿ ಗೋಪಿನಾಥ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ರೈತ ಮಿತ್ರ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಗೆ ಒಂದಷ್ಟು ಕೊಟ್ಟು ಕಾಡಂಚಿನ ಪ್ರದೇಶದ ಜನರಿಗೆ ಸಹಾಯ ಮಾಡುವ ಮೂಲಕ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆನಾಶವನ್ನು ಹೊಂದುತ್ತಿದ್ದ ರೈತರ ಬವಣೆ ತಪ್ಪಿಸಲು ಕಾರ್ಯಕ್ರಮವನ್ನು ರೂಪಿಸಿತು ಆ ಕಾರ್ಯಕ್ರಮದ ಫಲವಾಗಿ ರೈತರು ಅದರ ಲಾಭ ಪಡಿತಾ ಇದ್ದಾರೆ ನಾಲ್ಕೈದು ವರ್ಷಗಳಿಂದ ರೈತರು ಈ ಬೆಳೀತಾ ಇದ್ದಾರೆ ಸಂಸ್ಥೆಯು ತಾನೇ ಬೀಜ ನೀಡೋದೇ ಅಲ್ಲದೆ ತಮ್ಮ ಕಂಪನಿಗೆ ಸೇರಿದ ಸದಸ್ಯರಿಗೆ ತಾನೇ ಬೈಬ್ಯಾಕ್ ಮಾಡುವ ಕೆಲಸವನ್ನು ಸಹ ಕೈಗೊಂಡಿತ್ತು ಸಾಕಷ್ಟು ರೈತರು ಇದರ ಪ್ರಯೋಜನವನ್ನು ಸಹ ಪಡೆದಿದ್ದಾರೆ ಹಾಗೆ ಪಡಿತನೂ ಇದ್ದಾರೆ ನೀವು ಮಲೈ ಮಹದೇಶ್ವರ ಬೆಟ್ಟ ಹೆಗ್ಗಡದೇವನಕೋಟೆ ಬಿಳಿಗಿರಿ ರಂಗನಾಥ ಬೆಟ್ಟದ ಸೈಡಿನಲ್ಲಿ ಬೆಳೀತಾ ಇರೋ ರೈತರನ್ನ ಹೋಗಿ ಭೇಟಿಯಾಗಿ ಒಮ್ಮೆ ಅವರತ್ರ ಮಾಹಿತಿ ಸಂಗ್ರಹಿಸಿ ಇನ್ನಷ್ಟು ವಿಷಯ ನಿಮಗೆ ತಿಳಿಯತ್ತೆ ನೀವು ನೇರವಾಗಿ ಭೇಟಿ ಮಾಡಿ ಇದರ ಮಾಹಿತಿ ಪಡೆಯೋದು ಒಳಿತು ಸಿ ಎಫ್ ಟಿ ಆರ್ ಐ ಸಂಸ್ಥೆ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಇಲ್ಲಿಗೆ ಭೇಟಿ ನೀಡ್ಬೋದು ಸೆಂಟ್ರಲ್ ಫುಡ್ ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಲ್ಲಿಗೆ ಭೇಟಿ ನೀಡ್ಬೋದು ಆದರೆ ಇಲ್ಲಿ ಭೇಟಿ ನೀಡಿದಾಗ ಇದರ ಅಡ್ರೆಸ್ ಇಂತಿದೆ ಚೆಲುವಂಬ ಮೆನ್ಷನ್ ವಾಲ್ಮೀಕಿ ರೋಡ್ ಆಪೋಸಿಟ್ ರೈಲ್ವೆ ಮ್ಯೂಸಿಯಂ ದೇವರಾಜ ಮೊಹಲ್ಲ ಸಿ ಎಫ್ ಟಿ ಆರ್ ಐ ಕ್ಯಾಂಪಸ್ ಕಜ್ಜಿಹುಂಡಿ ಮೈಸೂರು ಕರ್ನಾಟಕ ಐದು ಏಳು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಲ್ಲಿ ನೀವು ಭೇಟಿ ಮಾಡಿದಾಗ ಈ ಕ್ಯಾಂಪಸ್ ತುಂಬ ದೊಡ್ಡದಾಗಿರೋದ್ರಿಂದ ನಿಮಗೆ ಮಾಹಿತಿ ಬೇಕಾದಲ್ಲಿ ತುಂಬ ಗೊಂದಲ ಆಗುತ್ತೆ ಅದಕ್ಕೋಸ್ಕರ ರೈತ ಬಾಂಧವರೇ ನೀವು ಕೃಷಿ ವಿಜ್ಞಾನಿ ಡಾಕ್ಟರ್ ಶ್ರೀಧರ್ ಕೆ ವಿ ಅವರನ್ನು ಸಂಪರ್ಕಿಸಿ ಬೀಜ ಹಾಗೂ ಬೆಳೆಯ ಕುರಿತು ಸಂಪೂರ್ಣ ಮಾಹಿತಿ ಪಡಿಬಹುದು ನೀವು ಕ್ಯಾಂಪಸ್ ಅಲ್ಲಿ ಹೋಗಿ ಚಿಯಾ ಬೀಜ ಬೇಕು ಅಂತಂದರೆ ಗ್ಯಾರಂಟಿ ನಾನು ಹೇಳ್ತೀನಿ ನಿಮಗೆ ಯಾವುದೇ ಮಾಹಿತಿ ಸಿಗಲ್ಲ ಆದ್ದರಿಂದ ನೀವು ಡಾಕ್ಟರ್ ಶ್ರೀಧರ್ ಕೆ ವಿ ಕೃಷಿ ವಿಜ್ಞಾನಿನೇ ಭೇಟಿ ಆಗಬೇಕು ಹಾಗೂ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ವಸಂತ್ ಗಾಣಿಗೇರ ಅವರನ್ನು ಭೇಟಿ ಮಾಡಿ ಹೆಚ್ಚಿನ ವಿಷಯ ಹಾಗೂ ಚಿಯಾ ಬೀಜಗಳು ಎಲ್ಲಿ ದೊರೆಯುತ್ತೆ ಅಂತ ನೀವು ಮಾಹಿತಿ ಪಡಿಬೋದಾಗಿದೆ ಈ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಹೆಲ್ಪ್ಲೈನ್ ಇದೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಏಳು ಒಂಬತ್ತು ಒಂದು ಸೊನ್ನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಏಳು ಒಂಬತ್ತು ಒಂದು ಸೊನ್ನೆ ಇದು ಉಚಿತ ದೂರವಾಣಿ ಸಂಖ್ಯೆ ಈ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿ ಮಾಹಿತಿ ಪಡಿಬೋದಾಗಿದೆ ನೀವೇನಾದರೂ ಅಡ್ರೆಸ್ಗೆ ಮೇಲ್ ಮಾಡಿ ಅದರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ರಿಜಿಸ್ಟರ್ ಆ್ಯಟ್ ಯು ಎಚ್ ಎಸ್ ಬಾಗಲ್ಕೋಟ್ ಡಾಟ್ ಇ ಡಿ ಯು ಡಾಟ್ ಇನ್ ಇಲ್ಲಿಗೆ ಪ್ಲೀ ಮೇಲ್ ಮಾಡೋದ್ರ ಮೂಲಕ ವಿಷಯ ತಿಳಿದುಕೊಳ್ಬೋದಾಗಿದೆ ಹಾಗೆ ನಿಮ್ಮ ಜಿಲ್ಲೆಯ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಭೇಟಿ ನೋಡೋದ್ರ ಮೂಲಕ ನಿಮಗೆ ಬೇಕಾದ ಚಿಯಾ ಸೀಡ್ನ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲದೆ ಚಿಯಾ ಸೀಡ್ನ ಪಡೆದುಕೊಳ್ಬೋದಾಗಿದೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಹಾಗೆ ಈ ಬೀಜಕ್ಕೆ ಯಾಕೆಷ್ಟು ಬೇಡಿಕೆ ಬಂತು ಇದೆಲ್ಲದರ ಬಗ್ಗೆ ತಿಳಿಯುವ ಮುನ್ನ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಮರೀದೇನೆ ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ಸಹ ಒತ್ತಿ ಇದಕ್ಕೆ ಯಾವುದೇ ರೀತಿಯ ಹಣ ನಿಮ್ಮಿಂದ ಕಟ್ ಆಗೋದಿಲ್ಲ ಹಾಂ ಸ್ನೇಹಿತರೆ ಇಲ್ಲಿವರೆಗೂ ಬೀಜದ ಬಗ್ಗೆ ಮಾಹಿತಿ ದೊರೆತು ಇನ್ನೇನಿದೆ ಇದರಲ್ಲಿ ಅಂತ ಹಾರಿ ಹೋದವ್ರಿಗೆಲ್ಲ ಟಾಟಾ ಆದರೆ ಮುಂದುವರಿಸಿ ನಿಮಗೆ ನೋಡ್ತಾ ಇರೋ ನಿಮಗೆ ನನ್ನ ಆತ್ಮೀಯ ಧನ್ಯವಾದಗಳು ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಅನಿಸ್ಬೋದು ಯಾಕೆ ಅಂದರೆ ಒಂದೇ ಬಾರಿ ಎಲ್ಲನೂ ಹೇಳ್ಬೋದಲ್ಲ ವಿಡಿಯೋ ಒಂದು ನಿಮಿಷ ಎರಡು ನಿಮಿಷ ನೋಡಿ ಸಾವಿರ ಪ್ರಶ್ನೆ ಕೇಳೋರೇ ಜಾಸ್ತಿ ನಿಜವಾಗಿ ಕೃಷಿ ಮಾಡಲೇಬೇಕು ಅನ್ನೋರು ಬೇರೆಲ್ಲೂ ಟೈಮ್ ವೇಸ್ಟ್ ಮಾಡದೆ ಸೂಕ್ತ ವಿಷಯ ಎನಿಸಿದಲ್ಲಿ ಪೂರ್ತಿ ನೋಡಿ ಜ್ಞಾನ ಹೆಚ್ಚಿಸ್ಕೊಳ್ಳೋದೇ ಅಲ್ಲದೆ ಅವರೇ ಜಾಣರು ಅದಕ್ಕೆ ಮುಂದೆ ಕಾ ವಿಷಯ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ನೀವು ಮೊದಲಿಗರು ಮೇಲೆ ಇರೋ ಎಲ್ಲ ವಿಷಯಗಳಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಅವ್ರಿಗೆ ನಾಲ್ನೂರು ಗ್ರಾಮ್ ಬೀಜಕ್ಕೆ ನಾಲ್ಕು ನೂರು ರೂಪಾಯಿ ತೆರಿಬೇಕಾಗತ್ತೆ ಅದು ಅವರು ನೋಡಿರೋದು ವಿಷಯ ನಿಮಗೆ ನಾನು ಒಂದು ಕೆ ಜಿ ಬೀಜನ ನಾನ್ನೂರು ರೂಪಾಯಿ ಕೊಡೋ ನಂಬರ್ನ ಕೊಡ್ತೀನಿ ಅದು ಡೈರೆಕ್ಟ್ ನಂಬರ್ ಆಗಿರುತ್ತೆ ಅವರನ್ನು ಸಂಪರ್ಕಿಸಿ ಯಾವಾಗಲೂ ಯಾವಾಗಲೂ ಅಗದಾಗಲೇ ತಾನೇ ನೀರು ಬರೋದು ಅಲ್ವಾ ಅದಕ್ಕೆ ಕೆಲವನ್ನು ಹಿಡಿದು ತಿಳಿಸಲಾಗುವುದು ಹಾಗೆಯೇ ವಿಡಿಯೋ ಹಾಕುವ ಮೊದಲೇ ಸಬ್ಸ್ಕ್ರೈಬ್ ಆಗಿದ್ದ ಅಷ್ಟು ಜನಕ್ಕೂ ನಂಬರ್ ನಾನು ಸ್ವತಃ ಕಳಿಸ್ಕೊಡ್ತೀನಿ ನಂಬಿಕೆ ಇಟ್ಟು ಮೊದಲೇ ಸಬ್ಸ್ಕ್ರೈಬ್ ಮಾಡಿದ್ದವ ನಿಮಗೆಲ್ರಿಗೂ ನಾನು ಈ ಮೂಲಕ ಒಂದು ಕಿರು ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಈ ಬೀಜನ ಡೈರೆಕ್ಟಾಗಿ ಫ್ಯಾಕ್ಟ್ರಿಯವ್ರಿಗೆ ಕೊಡ್ಬೋದು ಬೇಬಿ ಫುಡ್ಡು ಪ್ರೋಟೀನ್ ಫುಡ್ ತಯಾರಿಸೋರಿಗೆ ನೇರವಾಗಿ ಕೊಟ್ಟರೆ ನಿಮಗೆ ಲಾಭ ಜಾಸ್ತಿ ಸಿಗುತ್ತೆ ಈ ಬೀಜ ಎಲ್ಲ ಮಾರುಕಟ್ಟೆಯಲ್ಲಿ ಹೋಗಿ ಮಾರಲಾಗದು ಎಲ್ಲ ತರಕಾರಿ ಅಥವಾ ರಾಗಿ ಗೋಧಿ ಜೋಳ ಮಾರ್ದಂಗೆ ಎಲ್ಲ ಮಾರ್ಕೆಟಲ್ಲೂ ಈ ಬೀಜನ ಮಾರೋದಕ್ಕಾಗೋದಿಲ್ಲ ಆದರೆ ಮಾರುಕಟ್ಟೆ ಒಮ್ಮೆ ಅರ್ತ್ಕೊಂಡ್ರಿ ಅಂತಂದರೆ ಎಲ್ಲದಕ್ಕಿಂತ ಜಾಸ್ತಿ ಲಾಭವೇ ಅಲ್ಲ ಬೇಗನೂ ಸೇಲಾಗೋಗುತ್ತೆ ಟ್ರೇಡರ್ಸ್ಗೆ ಕೊಡ್ಬೋದು ಸ್ವಲ್ಪ ಕಮ್ಮಿ ಬೆಲೆ ಸಿಗುತ್ತೆ ಸ್ವಲ್ಪ ಕಮ್ಮಿ ಅಂತಂದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ಸಾವಿರ ಸಿಗ್ಬೋದು ಆದರೆ ಕಂಪ್ನಿಗಳಿಗೆ ಡೈರೆಕ್ಟಾಗಿ ಕೊಡೋದ್ರಿಂದ ಇದಕ್ಕಿಂತ ಜಾಸ್ತಿ ಲಾಭ ನಿರೀಕ್ಷೆ ಮಾಡ್ಬೋದು ನಿಮ್ಮ ಚಿಯಾ ಬೀಜದಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಅದ್ರ ಮೇಲೆ ನಿಮ್ಮ ಬೀಜದ ರೇಟ್ ಸಹ ಹೆಚ್ಚುತ್ತಾ ಹೋಗುತ್ತೆ ಕಂಪ್ನಿಗಳಿಗೆ ಕೊಟ್ಟಾಗ ಟ್ರೇಡರ್ಸಿಗೆ ಕೊಟ್ಟರೆ ಎಲ್ಲ ಕಾಮನಾಗಿ ತೊಗೋತಾರೆ ಅಷ್ಟೇ ಅಲ್ಲದೆ ಆನ್ಲೈನ್ ಮಾರ್ಕೆಟಿಂಗ್ ಮಾಡೋದಾದರೆ ಇದಕ್ಕಿಂತ ಐದು ಪಟ್ಟು ಲಾಭ ಹೆಚ್ಚು ಮಾಡ್ಕೋಬೋದು ಅಂದರೆ ಯೋಚನೆ ಮಾಡಿ ಕಮ್ಮಿ ಅಂತಂದ್ರೂ ಒಂದು ನೂರು ಕೆ ಜಿ ಬೀಜಕ್ಕೆ ಒಂದೂವರೆ ಲಕ್ಷದ ತನಕ ಲಾಭ ಮಾಡ್ಬೋದು ಅದನ್ನು ಕುರಿತು ಮತ್ತೊಮ್ಮೆ ವಿಡಿಯೋ ನಾನು ನಿಮಗೆ ಮಾಡುವೆ ನಾನು ನಿಮಗೆ ಒಂದು ನಂಬರ್ ಕೊಡ್ತೀನಿ ಈ ನಂಬರ್ನಲ್ಲಿ ನೀವು ಸಂಪರ್ಕಿಸೋದ್ರಿಂದ ಈ ರೈತ ನಿಮಗೆ ಮಾರ್ಕೆಟಿಂಗ್ ಹೇಗೆ ಮಾಡ್ತಾ ಇದ್ದಾರೆ ಹಾಗೆ ಬೀಜನ ಅತಿ ಕಡಿಮೆ ಬೆಲೆಗೂ ಒದಗಿಸೋದೆ ಅಲ್ಲದೆ ನಿಮಗೆ ಬೇಕಾದ ಸಂಪೂರ್ಣ ಮಾಹಿತಿನ ಈ ವ್ಯಕ್ತಿ ಕೊಡ್ತಾರೆ ಯಾಕಂದರೆ ಪ್ರಸ್ತುತ ಇವರು ಈ ಬೆಳೆಯಲ್ಲಿ ಈ ಬೆಳೆನ ತುಂಬ ಕಾಲದಿಂದ ಬೆಳೆಯೋದೇ ಅಲ್ಲದೆ ಮಾರ್ಕೆಟಿಂಗ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮಗೆ ಹಿಂದಿ ಬಂದರೆ ತುಂಬ ಈಸಿ ಆಗುತ್ತೆ ಇವ್ರ ಜೊತೆ ಮಾತಾಡೋದಕ್ಕೆ ಇವ್ರಿಗೆ ಕಾಲ್ ಮಾಡಿ ನಿಮಗೆ ಬೀಜ ಬೇಕಾದರೆ ಒಂದು ಕೆ ಜಿಗೆ ನಾನ್ನೂರು ರೂಪಾಯಲ್ಲಿ ನಿಮಗೆ ಕೊಡ್ತಾರೆ ಇವರ ಹೆಸರು ನಾಗರ್ಚಲ್ ಧರ್ಮೇಂದ್ರ ಅಂತ ಇವರು ನಿಮಗೆ ಮಾರ್ಕೆಟಿಂಗ್ ಹಾಗೂ ಬೀಜ ಸಪ್ಲೈ ಮಾಡ್ತಾರೆ ಒಂದು ಕೆ ಜಿ ಬೀಜಕ್ಕೆ ನಾನ್ನೂರು ರೂಪಾಯಿ ಆಗುತ್ತೆ ಜೊತೆಗೆ ಯ ನಿಮಗೆ ಬೇಕಾದ ಎಲ್ಲ ರೀತಿ ಮಾಹಿತಿನ ಇವರು ಕೊಡ್ತಾರೆ ಹಿಂದಿ ಭಾಷಿಗರು ಸ್ವಯಂ ಕೃಷಿಕರು ಇವರಿಗೆ ಇದರ ಸಂಪೂರ್ಣ ಜ್ಞಾನ ಅನುಭವ ಒಂದೇ ಅಲ್ಲ ಈ ಕೃಷಿಯನ್ನೇ ಮಾಡಿ ಅವಾರ್ಡ್ ಸಹ ಪಡ್ಕೊಂಡಿದ್ದಾರೆ ಇವರನ್ನು ಸಂಪರ್ಕಿಸಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಜೊತೆಗೆ ಚಿಯಾ ಬೀಜಗಳು ದೊರೆಯುತ್ತೆ ಇವರ ನಂಬರ್ ಇಂತಿದೆ ಒಂಬತ್ತು ನಾಲ್ಕು ಒಂದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಸೊನ್ನೆ ಎರಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ನಾಲ್ಕು ಒಂದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಸೊನ್ನೆ ಎರಡು ಈ ನಂಬರ್ಗೆ ಕಾಲ್ ಮಾಡಿ ಚಿಯಾ ಬೀಜ ಬೇಕಾದರೆ ಇವರಿಂದ ನೀವು ಪಡಿಬೋದು ಹಾಗೆ ನಿಮಗೆ ಬೇಕಾದ ಮಾಹಿತಿ ಸಹ ಪಡಿಬೋದಾಗಿದೆ ಇವರು ಮಾರ್ಕೆಟಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆಯೂ ನಿಮಗೆ ಹೇಳ್ತಾರೆ ಹಾಗೆ ವೀಕ್ಷಕರೇ ವಿಷಯ ಆಗೋಯ್ತು ಇನ್ನೇನು ನಾನು ಹುಚ್ಚಿಯ ಬೀಜ ಸಿಕ್ತು ಆದರೆ ಮಾರ್ಕೆಟಿಂಗೇ ಮಾಡೋದು ಅಕಸ್ಮಾತ್ ಯಾರೂ ಮಾಡಲಿಲ್ಲ ಅಂತಂದರೆ ಹೇಗೆ ಮಾಡೋದು ಇದೆಲ್ಲ ನಿಮಗೆ ಪ್ರಶ್ನೆ ಕಾಡ್ತಾ ಇದೆ ಅದು ನನಗೆ ಗೊತ್ತು ಅದು ಬಗ್ಗೆ ನೀವು ಮಾಹಿತಿ ಬೇಕಂತಂದರೆ ಇನ್ನೊಂದು ವಿಧ ಇದೆ ಆದ್ರ ಮೂಲಕ ನೀವು ಮಾರ್ಕೆಟಿಂಗ್ ಮಾಡ್ಬೋದೋ ಬೇಡವಾ ಬೀಜ ನೆಡೋದಾ ಬೇಡವಾ ಇದ್ರ ಬಗ್ಗೆ ನೀವು ಒಂದು ಟೆಸ್ಟ್ ಮಾಡಿ ನೋಡ್ಬೋದು ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಇಂಡಿಯಾ ಮಾರ್ಟ್ಗೆ ಕಾಲ್ ಮಾಡಿ ಬೀಜಗಳನ್ನ ಮಾರ್ಬೋದಾ ಇಲ್ವಾ ಅಂತ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ನೀವೇ ಕೇಳ್ಬೋದು ಇದರಲ್ಲಿ ದಲ್ಲಾಳಿಗಳ ನಂಬರ್ ಸಿಗುತ್ತೆ ನಿಮಗೆ ಈ ಇಂಡಿಯಾ ಮಾರ್ಟ್ನ ಕಸ್ಟಮರ್ ಕೇರ್ ಸರ್ವಿಸ್ ನಂಬರ್ ಇಂತಿದೆ ಸೊನ್ನೆ ಒಂಬತ್ತು ಆರು ಒಂಬತ್ತು ಆರು ಒಂಬತ್ತು ಆರು ಒಂಬತ್ತು ಆರು ಒಂಬತ್ತು ಆರು ನಿಮ್ಮ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಬೆಳೆ ನಿಮ್ಮ ಬಳಿ ಚಿಯಾ ಬೀಜ ಇದೆ ಅದನ್ನು ಮಾರಬೇಕು ಯಾ ಎಷ್ಟಿದೆ ರೇಟ್ ಅಂತ ನೀವು ಕೇಳಿ ನೋಡ್ಬೋದು ಅವ್ರಿಗೆ ಇಂಡಿಯಾ ಮಾರ್ಟ್ ಮೂಲಕವೂ ನೀವು ಈ ಚಿಯಾ ಬೀಜನ ಮಾರ್ಬೋದಾಗಿದೆ ಹಾಗೆ ನಿಮ್ಮ ಸುತ್ತಮುತ್ತಲೂ ಹಾಗೆ ನಾವು ನೀಡಿರೋ ನಂಬರ್ಗಳಲ್ಲಿ ಹೋಗಿ ನೀವೇ ಖುದ್ದು ಭೇಟಿ ಮಾಡಿ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆದ ನಂತರ ಮಾತ್ರ ಬಿತ್ತಿ ಅದು ನಾ ಹೇಳೋದು ನನ್ನ ಜವಾಬ್ದಾರಿ ಯಾಕಂತಂದರೆ ಜಾಸ್ತಿ ನೀವು ಬೆಳೆದು ಬಿಟ್ರಿ ನನಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿಲ್ಲ ಏನು ಮಾಡೋದು ಇದೆಲ್ಲ ಸಮಸ್ಯೆಗಳು ಬರಬಾರ್ದು ಹಾಗೆ ಇನ್ನೊಂದು ಹೇಳೋದಾದರೆ ನೀವು ಈ ಚಿಯಾ ಬೀಜನ ಸ್ವಲ್ಪ ಒಂದು ಅರ್ಧ ಎಕ್ರೆಲೋ ಏನಾದರೂ ಬೆಳೀರಿ ಬೆಳೆದ ನಂತರ ಒಂದು ವರ್ಷ ಅನುಭವ ತಗೊಳ್ಳಿ ಅದನ್ನು ಯಾರೂ ಮಾರ್ಕೆಟಿಂಗ್ ಮಾಡಿಕೊಂಡಿಲ್ಲ ನೀವೇ ಮಾರ್ಕೆಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದೆಲ್ಲ ಕಲ್ತ್ಕೊಳ್ಳಿ ಅಂದರೆ ನಾ ಮತ್ತೆ ಬೇರೆ ವಿಡಿಯೋದಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಮಾಡೋದು ಹೇಗೆ ಇದೇ ಒಂದು ಕ್ವಿಂಟಲ್ ಚಿಯಾ ಬೀಜಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಹೇಗೆ ಗಳಿಸೋದು ಅನ್ನೋದ್ರ ಬಗ್ಗೆಯೂ ವಿಷಯನ ನಿಮಗೆ ತಿಳಿಸ್ತೀನಿ ಮುಂದೆ ನಾನು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಒಂದು ಹೇಳೋದಿಷ್ಟೇ ನೀವು ಯಾವುದೇ ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಜಾಸ್ತಿ ತಿಳಿದುಕೊಳ್ಳಿ ಯಾರೋ ಹೇಳಿದ್ರು ಅಂತ ಬೆಳೆಯೋದಕ್ಕೆ ಹೋಗಬೇಡಿ ದುಡ್ಡಂತೂ ಇದೆ ಬೆಳೆಗೆ ಅದಂತೂ ಖಂಡಿತ ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ ಈ ಬೆಳೆಗೆ ನೀವು ಆನ್ಲೈನಲ್ಲಿ ರಿಸರ್ಚ್ ಮಾಡ್ಬೋದು ಹಾಗೆ ನಿಮಗೆ ಈಗ ಬೀಜಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತಲೂ ನಾನು ತಿಳಿಸಿ ಹೇಳಿದ್ದೀನಿ ಇದೆಲ್ಲದ್ರ ಬಗ್ಗೆ ಮಾಹಿತಿ ಇರೋದರಿಂದ ನೀವು ಬೆಳೆಯೋದಾದರೆ ಬೆಳಿಬೋದು ಅದಕ್ಕೆ ಮುನ್ನ ನೀವು ಯಾರು ಬೆಳೀತಾ ಇದ್ದರೆ ಆ ರೈತರ ತಾಕುಗಳಿಗೆ ಭೇಟಿ ನೀಡಿ ಸಲಹೆ ಪಡೆಯಿರಿ ಸೂಕ್ತ ಎನಿಸಿದಲ್ಲಿ ಬಿತ್ತಿ ಅದೇ ಆಧುನಿಕ ಕೃಷಿಯ ಲಕ್ಷಣ ಮುಂದಿನ ವಿಡಿಯೋದಲ್ಲಿ ಇದೇ ಒಂದು ಕ್ವಿಂಟಲ್ ಚಿಯಾ ಬೀಜಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಹೇಗೆ ಗಳಿಸೋದು ಅನ್ನೋದ್ರ ಬಗ್ಗೆಯೂ ವಿಷಯನ ನಿಮಗೆ ತಿಳಿಸ್ತೀನಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಪ್ರಕಟಿಸಿರೋ ವಿಡಿಯೋ ಆಗಿರೋದ್ರಿಂದ ಇನ್ನಷ್ಟು ವಿಷಯಗಳನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಮತ್ತೊಂದು ಹೊಸ ಒಳ್ಳೆಯ ವಿಷಯನ ಹೊತ್ತು ತಂದು